ಸರ್, ಹಿಮಾಚಲ ಪ್ರದೇಶದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿದ್ದಾರೆ ಕಾಂಗ್ರೆಸ್ನವರು. ಹಿಮಾಚಲ ಪ್ರದೇಶದಲ್ಲಿ ಅದು ಎಕ್ಸ್ಪೆಕ್ಟೆಡ್, ನಮ್ಮ ನಿರೀಕ್ಷೆ ರೀತಿಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಾವು ಮೆಜಾರಿಟಿ ಬರ್ತೀವಿ, ಕ್ಲೋಸ್ ಫೈಟ್ ಇದೆ ಅಂತ ಇತ್ತು ಇನ್ಫಾರ್ಮೇಶನ್. ಅದರ ಪ್ರಕಾರ ಹಿಮಾಚಲ ಪ್ರದೇಶದವರು ಆ ಸರ್ ಇವತ್ತು ಬಿಜೆಪಿಗೆ ಸೋಲಿಸಿ ಕಾಂಗ್ರೆಸ್ಗೆ ಅಲ್ಲಿ ಅಧಿಕಾರ ಕೊಟ್ಟಿದ್ದಾರೆ. ಗುಜರಾತ್ನಲ್ಲಿ ಆಪ್ ಪಾರ್ಟಿ ನಮ್ಮ ಓಟನ್ನ ತಿಂದುಬಿಟ್ಟಿದ್ದಾರೆ, ಮೋರ್ ದೆನ್ 10% ವೋಟ್ಸ್ನ ತಿಂದುಬಿಟ್ಟಿದ್ದಾರೆ. ಹಾಗಾಗಿ ಕಡಿಮೆ ಆಗಿದೆ ಅಲ್ಲಿ ಸೀಟು, ಬಟ್ ಅಲ್ಲಿ ಗೆಲ್ತೀವಿ ಅಂತ ನಮ್ಗೇನು ಅನಿಸಿರ್ಲಿಲ್ಲ. ಆದರೂ ಜನ ಏನು ತೀರ್ಪು ಕೊಟ್ಟಿರೋ ಅದು ಒಪ್ಕೋಬೇಕು. ಸರ್, ರಾಜ್ಯ ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ? ಏನು ಬೀರಲ್ಲ. ಹಂಗಿದ್ರ ಇದ್ರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಗೆಲ್ತಿದ್ವ? ಸರ್, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಸರ್ ಕಾಂಗ್ರೆಸ್, ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಸಿ, ಜನ ಇಟ್ ಶೋಸ್ ಬಿಜೆಪಿ ಗೌರ್ಮೆಂಟ್ ಮೇಲೆ ವಿರುದ್ಧವಾಗಿ ಜನ ಆಕ್ರೋಶದಿಂದ ಇದ್ರು ಅನ್ನೋದು ತೋರಿಸುತ್ತೆ. ರಾಜ್ಯದಲ್ಲೂ ಅದೇ ಅಲೆ ಇರುತ್ತೆ. ರಾಜ್ಯದಲ್ಲಿ ನಾವು ಸುಮ್ಮನೆ ಇದ್ರೂ ಗೆಲ್ತೀವಿ 100 ಕ್ರೋರು. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.